ವೇದವ್ಯಾಸ ಗುಣಾಧ್ಯಾಧೀಶಸ ಮಾಂಶ ಗತಕ್ಲೇಶ ಕುಶಂ ಹರೇನಿಶಂ ದೇಹಸ್ಯ ಸೌಷ್ಟಭಂ ಸ್ವಾಸ್ಥ್ಯಂ ಸ್ಥಿತಿಶ್ರೇಯೋ ಸ್ಥಿತಿ ಯಶಸ್ಸುಕು ತತ್ಸವ ಚಿಂತನೀಯ ವಿಲಘ್ನತಾ ಶ್ರೀಗುರುಭ್ಯೋ ನಮಃ ಎರಡು ಸಾವಿರದ ಇಪ್ಪತ್ತ ಮೂರನೇ ಈಸ್ವೀಯ ್ವಾಶರಶಿಯ ಮಾರ್ಗದರ್ಶನದ ಫಲಗಳು ಹೇಗಿದ್ದಾವೆ ಅನ್ನುವುದರ ಬಗ್ಗೆ ಚಿಂತನೆಯನ್ನು ಮಾಡುವಂತಹ ಕಾಲ ಎರಡು ಸಾವಿರದ ಇಪ್ಪತ್ತ ಮೂರನೇ ಇಸ್ವಿಯಲ್ಲಿ ವೃಷಭ ರಾಶಿಗೆ ಯಾವ ರೀತಿಯದ್ದಾದಂತಹ ಗ್ರಹ ಫಲಗಳಿದ್ದಾವೆ ಅನ್ನುವುದರ ಬಗ್ಗೆ ಗಮನವನ್ನು ಕೊಡೋದಾದರೆ ರಾಶ್ಯಾಧಿಪತಿಯಾದಂತಹ ಗ್ರಹ ಭಾಗ್ಯದಲ್ಲಿ ಉದಯಿಸಲ್ಪಟ್ಟಂಥದ್ದು ಷಷ್ಠಾಧಿಪತಿ ಮತ್ತು ರಾಷ್ಟ್ರ್ಯಾಧಿಪತಿಯಾದಂತಹ ಗ್ರಹ ಷಷ್ಟದಲ್ಲಿ ಉದಯಿಸಲ್ಪಟ್ಟಂಥದ್ದು ವರ್ಷಾರಂಭ ಕಾಲದಲ್ಲಿ ಹಾಗೆ ಕರ್ಮಾಧಿಪತಿಯಾದಂತಹ ಗ್ರಹ ಭಾಗ್ಯದಲ್ಲಿ ಉದಯಿಸಲ್ಪಟ್ಟಂತಹ ಫಲಗಳು ಹಾಗೆ ಏಕಾದಶದಲ್ಲಿ ಗುರುವಿನ ಉದಯ ದ್ವಾದಶದಲ್ಲಿ ಚಂದ್ರ ಮತ್ತು ರಾಹುವಿನ ಉದಯ ರಾಶಿಯಲ್ಲಿ ಕುಜಗ್ರಹನ ಉದಯ ಲಕ್ಷಣಗಳು ಉದಯ ಸ್ಥಿತಿಗಳು ಹೇಳುವಂಥದ್ದು ನಮಗೆ ಗ್ರಹಚಕ್ರದಲ್ಲಿ ಕಂಡು ಬರ್ತಾ ಉಂಟು ಇದು ವರ್ಷಾರಂಭ ಕಾಲದ ಗ್ರಹ ಸ್ಥಿತಿಗಳ ಬಗ್ಗೆ ನಾನು ವ್ಯಾಖ್ಯಾನವನ್ನು ಮಾಡ್ತಾ ಇರುವಂಥದ್ದು ಅದರ ಆಧಾರದ ಮೇಲೆ ನಮ್ಮ ಈ ವರ್ಷದ ಸ್ಥಿತಿಗತಿಗಳು ಯಾವ ರೀತಿಯಲ್ಲಿ ಇರ್ತದೆ ಅನ್ನೋದರ ಬಗೆಗಿನ ಚಿಂತನೆಯನ್ನು ಮಾಡುವಂಥದ್ದು ಕರ್ಮಭಾವಾಧಿಪತಿ ಕರ್ಮಭಾವಕ್ಕೆ ಆಗಮಿಸುವಂಥವನಾಗುತ್ತಾನೆ ಇನ್ನೇನು ಒಂದು ಹತ್ತನ್ನೆರಡು ದಿನಗಳಲ್ಲಿ ಆಗಮಿಸ್ತಾ ಇದ್ದಾನೆ ಕರ್ಮಭಾವಾಧಿಪತಿ ಶನಿ ಕರ್ಮಭಾವಕ್ಕೆ ಆಗಮಿಸುವಂಥದ್ದು ಹಾಗೆ ಅಷ್ಟಮಾಧಿಪತಿಯಾದಂಥವನು ಲಾಭದಲ್ಲಿ ಇರುವಂತಹ ಸ್ಥಿತಿಯಲ್ಲಿರುವಂಥದ್ದು ಚಂದ್ರ ಮತ್ತು ರಾಹುವಿನ ಸ್ಥಿತಿ ದ್ವಾದಶದಲ್ಲಿ ಹಾಗೆ ಕು ದ್ವಾದಶಾಧಿಪತಿ ಮತ್ತು ಸಪ್ತಮಾಧಿಪತಿಯಾದಂತಹ ಕುಜ ರಾಶಿಯಲ್ಲಿ ಈ ಈ ರಾಶಿಗೆ ಕರ್ಮಕ್ಷೇತ್ರದಲ್ಲಿ ಅತ್ಯಂತ ಶುಭ ಫಲ ಮತ್ತು ಯಶಸ್ಸಿನ ಫಲ ಪ್ರಗತಿಯ ಫಲ ನೆಮ್ಮದಿಯ ಫಲ ಹೇಳುವಂಥದ್ದು ವೃತ್ತಿ ಜೀವನದಲ್ಲಿ ಇರ್ತದೆ ಅದು ವ್ಯಾಪಾರ ವಹಿವಾಟುಗಳಾಗಿರಬಹುದು ಅಥವಾ ಒಬ್ಬ ಉದ್ಯೋಗಿ ಆಗಿರ್ಬೋದು ಕಾಮನ್ ಎಂಪ್ಲಾಯ್ ಆಗಿರ್ಬೋದು ಇವರಿಗೆ ವೃತ್ತಿ ಜೀವನದಲ್ಲಿ ತುಂಬ ಅಭಿವೃದ್ಧಿಯನ್ನು ಸಮಾಧಾನವನ್ನು ಪ್ರಗತಿಯನ್ನು ಕಾಣಬಹುದಾದಂತಹ ಕಾಲವಾಗಿರ್ತದೆ ಆದರೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಮಾನಸಿಕವಾಗಿ ಗೊಂದಲಕ್ಕೆ ಒಳಗಾಗುವಂತಹ ಯೋಗಗಳು ಅಂತಂದರೆ ಸಮಾಧಾನ ಹೇಳುವಂಥದ್ದು ಯಾವುದೇ ರೀತಿಯ ಪ್ರಾಪ್ತಿಗಳಾದರೂ ಕೂಡ ಸಮಾಧಾನ ಹೇಳುವಂಥದ್ದು ಈ ರಾಶಿಯವರಿಗೆ ಇರೋದಿಲ್ಲ ತೃಪ್ತಿ ಹೇಳುವಂಥದ್ದು ಇರುವುದಿಲ್ಲ ಅಂತಹ ಒಂದು ಸ್ಥಿತಿಯ ಫಲ ಹೇಳುವಂಥದ್ದು ಈ ರಾಶಿಗೆ ಕಂಡು ಇದೆ ಏಕಾದಶದಲ್ಲಿ ಗುರು ಇದ್ದಾನೆ ಅರ್ಥಾತ್ ಒಂದಷ್ಟು ಏನು ಹೊಸ ಥರದ ಚಿಂತನೆಗಳು ಬಂದದ್ದೇ ಹೌದಾದರೆ ಅದನ್ನು ಎಕ್ಸಿಕ್ಯೂಟ್ ಮಾಡುವಂಥದ್ದು ಇಂಪ್ಲಿಮೆಂಟೇಷನ್ ಮಾಡುವುದೇ ಹೌದಾದರೆ ಅದಕ್ಕೆಲ್ಲದಕ್ಕೂ ಕೂಡ ಒಳ್ಳೆಯ ದೇವರ ದಯ ಹೇಳುವಂಥದ್ದು ನಿಮ್ಮ ರಾಶಿಗೆ ಇರುವಂಥದ್ದಾಗಿದೆ ದ್ವಾದಶಾಧಿಪತಿ ಮತ್ತು ಸಪ್ತಮಾಧಿಪತಿಯಾದಂತಹ ಕುಜ ಲಗ್ನದಲ್ಲಿ ಉದಯ ಕೊಟ್ಟದ್ದು ಒಂದಷ್ಟು ದುಡುಕು ನಿರ್ಧಾರಗಳನ್ನು ತಾವುಗಳು ಮಾಡ್ತಾ ಹೋಗ್ತೀರಿ ಈ ದುಡುಕು ತೀರ್ಮಾನಗಳು ಏನಿದ್ದಾವೆ ಅದು ಮುಂದಿನ ಪತನಕ್ಕೆ ಫಲವಾದೀತು ಅಂತ ಅಂತಂದರೆ ಮುಂದೆ ನಿಮ್ಮ ಏನು ಅವನತಿಗೆ ಅವನತಿಗೋ ಅಥವಾ ಪಥನಕ್ಕೋ ಅಥವಾ ನಿಮ್ಮ ಮೈನಸ್ಗೋ ಇದು ಕಾರಣವಾಗುವಂತಹ ಸಂದರ್ಭ ದಾಂಪತ್ಯ ಜೀವನದಲ್ಲಿಯೂ ಕೂಡ ಹಾಗೆ ದಾಂಪತ್ಯ ಭಾವಕಾರಕನಾದಂಥ ಭಾವಾಧಿಪತಿಯಾದಂತಹ ಗ್ರಹ ಲಗ್ನದಲ್ಲಿ ದ್ವಾದಶಾಧಿಪತಿಯಾದಂತಹ ಗ್ರಹ ರಾಶಿಯಲ್ಲಿಯೇ ಉದಯ ಉದಯ ಕೊಟ್ಟದ್ದಾದದ್ರಿಂದ ಒಂದು ರೀತಿಯಲ್ಲಿ ದಾಂಪತ್ಯ ಜೀವನದಲ್ಲಿ ತೃಪ್ತಿ ಹೇಳುವಂಥದ್ದು ಇಲ್ಲದೇ ಇರುವಂತಹ ಪ್ರಸಂಗಗಳು ಏರ್ಪಡುವಂತಹ ಸಾಧ್ಯತೆಗಳು ಹೇಳುವಂತದ್ದು ಕಂಡು ಬರ್ತಾ ಇದೆ ಮಕ್ಕಳಿಂದ ಸಂತೋಷದ ಫಲಗಳು ಹೇಳುವಂತದ್ದುಂಟು ದ್ವಿತೀಯ ಭಾವಾಧಿಪತಿಯಾದಂತಹ ಬುಧನ ಸ್ಥಿತಿ ಹೇಳುವಂಥದ್ದೇನಿದೆ ಅದಷ್ಟೊಂದು ಶುಭಕಾರಕ ಸ್ಥಿತಿ ಇಲ್ಲ ಅಂತಂದರೆ ವೃತ್ತಿ ಜೀವನದಲ್ಲಿ ಯಶಸ್ಸು ಉಂಟು ಪ್ರಗತಿ ಉಂಟು ಎಲ್ಲವುದು ಉಂಟು ಆದರೂ ಕೂಡ ಆರ್ಥಿಕವಾದಂತಹ ತೃಪ್ತಿ ನಿಮಗೆ ಇರುವುದಿಲ್ಲ ಅಂತ ಹೇಳುವಂತಹ ಫಲಗಳು ಉಂಟು ಇದು ಹೇಗೆ ಸಾಧ್ಯ ಅಂತ ಹೇಳುವುದು ದೊಡ್ಡ ವಿಷಯ ಅಂತಂದರೆ ಮನಸ್ಸಿಗೆ ಮ ಮಾನಸಿಕವಾಗಿ ಎಕ್ಸೆಪ್ಟೆನ್ಸ್ ಹೇಳುವಂಥದ್ದು ತುಂಬ ಮುಖ್ಯ ನಮಗೆ ಹತ್ತು ರೂಪಾಯಿಯಲ್ಲಿ ತೃಪ್ತಿ ಸಿಗ್ತದೆ ಅಂತಂದರೆ ಹತ್ತೇ ರೂಪಾಯಿ ಬಂದಾಗ ಸಂತೋಷ ಪಡ್ತೇವೆ ಅದು ಮಾನಸಿಕತೆಗೆ ಸಂಬಂಧಪಟ್ಟಂಥ ವಿಷಯ ಹಾಗಾಗಿ ಎಲ್ಲಿಯೋ ಈ ಈ ರಾಶಿಯವರ ಮಾನಸಿಕತೆ ಏನಿದೆ ಇದು ಸಾಮಾನ್ಯವಾಗಿ ತೃಪ್ತಿಯಾಗುವಂತಹ ಮಾನಸಿಕತೆ ಅಲ್ಲ ಹಾಗಾಗಿ ಇಂತಹ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ ಇನ್ನು ಷಷ್ಟಾಧಿಪತಿಯಾದಂತಹ ರಾಶ್ಯಾಧಿಪತಿಯಾದಂತಹ ಗ್ರಹದ ಸ್ಥಿತಿ ಏನಿದೆ ಅದು ಆರೋಗ್ಯ ವಿಷಯದಲ್ಲಿ ತೊಂದರೆ ಇಲ್ಲ ಒಂದು ಸಮಾಧಾನ ಚಿತ್ತವಾದಂತಹ ಆರೋಗ್ಯ ವ್ಯವಸ್ಥೆ ಹೇಳುವಂಥದ್ದು ಉಂಟು ಸಾಮಾಜಿಕವಾದಂತಹ ಏನು ಪುರಸ್ಕಾರಗಳು ಹೇಳುವಂಥದ್ದು ಅದು ಸ್ವಲ್ಪ ಕಷ್ಟಕರ ಅಂತಂದರೆ ನಾವು ನಿರೀಕ್ಷೆ ಮಾಡಿದಂತೆ ನಮಗೆ ಸ್ಥಾನಮಾನಗಳು ಲಭ್ಯ ಆಗುತ್ತದೆ ಅನ್ನುವ ತೀರ್ಮಾನಕ್ಕೆ ನಾವು ಬರಲಿಕ್ಕಿಲ್ಲ ಒಂದು ರೀತಿಯಲ್ಲಿ ನಮ್ಮ ಮುಂದೆ ಲಭ್ಯ ಆದ ಹಾಗೆ ಅನ್ನಿಸ್ತದೆ ಆದರೆ ಹಿಂದೆಯಿಂದ ಏನೋ ಒಂದಷ್ಟು ಆಡಿಕೊಳ್ಳುವಂತಹ ಸಂದರ್ಭಗಳು ಕೂಡ ಎದುರಾಗಬಹುದು ಸೊ ಹಾಗಾಗಿ ಒಂದಷ್ಟು ರಾಷ್ಟ್ರಾಧಿಪತಿಗೆ ಸಂಬಂಧಪಟ್ಟಂತಹ ಗ್ರಹದ ಒಂದಷ್ಟು ಆರಾಧನಾ ಕ್ರಮವನ್ನು ಪಾಲನೆ ಮಾಡುವಂಥದ್ದು ರಾಷ್ಟ್ರಾಧಿಪತಿ ಶುಕ್ರನಾಗಿದ್ದಾನೆ ದೇವಿ ಪ್ರೀತಿಯ ಒಂದಷ್ಟು ಆರಾಧನೆಗಳನ್ನು ನಡೆಸೋದು ಆರಾಧನೆ ಹೇಳಿದರೆ ದೇವತಾ ಉಪಾಸನೆ ಅಥವಾ ದೇವತಾರ್ಚನೆ ಅಂತ ಹೇಳ್ಬೋದು ಅಂತಹ ಆರಾಧನೆಗಳನ್ನು ನಡೆಸುವಂಥದ್ದು ನಿಮ್ಮ ನಿಮ್ಮ ಮನೆತನಕ್ಕೆ ಸಂಬಂಧಪಟ್ಟಂತಹ ಕುಲದೇವರು ಗ್ರಹದೇವರು ಏನಿದ್ದಾರೆ ಅವರ ಆರಾಧನೆಗಳನ್ನು ನಡೆಸ್ಕೊಳ್ತಾ ಬನ್ನಿ ಒಂದಷ್ಟು ಏನೆಲ್ಲ ಋಣಾತ್ಮ ಫಲ ಋಣಾತ್ಮಕ ಫಲಗಳಿದ್ದಾವೆ ಆ ಎಲ್ಲ ಫಲಗಳಿಗೂ ಕೂಡ ಒಂದು ಸಮಾಧಾನದ ಸಮಾಧಾನದಿಂದ ಅದನ್ನು ಎದುರಿಸುವಂತಹ ಶಕ್ತಿಯನ್ನು ಈ ದೇವತಾರಾಧನೆ ನಿಮಗೆ ಕೊಡ್ತದೆ